ನಮಸ್ಕಾರ. ತನು ನಿನ್ನದು ಜೀವನ ನಿನ್ನದು ಅನ್ನುವ ಪದ್ಯ ಕೇದಾರ್ಗೌಡರಾಗ ಆಟತಳದಲ್ಲಿದೆ. ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ, ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು, ನವಮೋಹನಾಂಗೇರ ರೂಪವ ಕಣ್ಣಲ್ಲಿ ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು, ಷಡುರಸದ ಅನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ, ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವಂಥ ಕಾಯ ಪಂಚೇಂದ್ರಿಯಗಳು ನಿನ್ನವು, ಕಾಯಜ ಪಿತ ಮಾಡ್ಕೋಬೇಕು, ಕಾಯಜ ಪಿತ ಕಾಗಿ ನೆಲೆಯಾದಿ ಕೇಶವರಾಯ, ನೀನಲ್ಲದೆ ನರರು ಸ್ವತಂತ್ರರೇ, ಸಂಪೂರ್ಣ ಶರಣಾಗತಿಯ ಭಾವ. ಮಾನವ ದಿನನಿತ್ಯದಲ್ಲಿ ಅನುಭವಿಸುವ ಸರ್ವ ಸುಖ ದುಃಖಗಳು ಭಗವಂತನಿಂದಲೇ ಉಂಟಾದವುಗಳು, ಅವೆಲ್ಲ ಅವನವೇ. ನಮ್ಮ ಅನುಭವ ಎಂಬುದು ಕೇವಲ ನೆಪ ಅಷ್ಟೇ, ಯಾವ ಅನುಭವಗಳಿಗೂ ಮನುಷ್ಯರು ಸ್ವತಂತ್ರರಲ್ಲ ಅಂತ ನೋಡಿ. ಎಷ್ಟೋ ಜನ ಊಟ ಆದಮೇಲೆ ಕೃಷ್ಣಾರ್ಪಣ ಮಸ್ತು ಅಂತಾರೆ. ಏನು ಕೆಲಸ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು? ವಿಷ್ಣು ಸಹಸ್ರ ನಮಸ್ಕೋನ ಏನಲ್ಲೂ ಇದೆ, ಕಾಯನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾಭ ಪ್ರಕೃತಿಯ ಸ್ವಭಾವ ಕರೋಮಿ ಅಧ್ಯಕ್ಷ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಿಯ ಅಂತ ಅವ್ನಿಗೆ ಸಮರ್ಪಣೆ ಮಾಡಿಬಿಡೋದು ಕೃಷ್ಣಾರ್ಪಣ ಮಸ್ತು ಅಂದಿದ್ದೇನೆ. ಆಮೇಲೆ ಊಟ ಮಾಡಿದ್ಮೇಲೆ ಅನ್ನದಾತ ಸುಖಿ ಭವ, ಇವೆಲ್ಲ ಸತ್ ಸಂಪ್ರದಾಯಗಳು, ಸತ್ಹೋತ್ ಸಂಪ್ರದಾಯಗಳಲ್ಲ, ಸತ್ ಸಂಪ್ರದಾಯಗಳು. ಹರಿದಾಸರಿಗಂತೂ ಇದು ವಿಶೇಷ. ಏನೇನು ಮಾಡ್ತೀನೋ ನಾನು ಎಲ್ಲ ನಿನ್ನದು. ನಾನು ಹೇಳಿದೆ ಬೆಳಗ್ಗೆ 30 ಪುಸ್ತಕ ಬರೆದಿದ್ದಕ್ಕೆ ಯಾರೋ ಒಬ್ಬರು ಮಾಡಿದಾಗ ನನಗೆ ಮೊದಲಾಗಿ ಅನ್ನಿಸ್ತು ಅಂತ. ಹಾಗೆ ಅಂದ್ಕೊಳ್ತೀವಿ, ನಾನು ಮಾಡಿದೆ ಅಂದ್ಕೊಳ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಅನುದಿನದಲ್ಲಿ ಬಾಹೋ, ಇದು ನಡುಗನ್ನಡದಲ್ಲಿ ಬರುವ ಅನ್ನೋದಕ್ಕೆ ಬಾಹೋ. ನಡುಗನ್ನಡದ್ದೇ ಆದಂಥ ಕೆಲವು ತದ್ಭವಗಳಿವೆ, ಮತ್ತು ತದ್ಭವ ಅಲ್ಲದವು ಕನ್ನಡ ಪದಗಳು ಇವೆ. ಈ ಬರುವ ಅನ್ನೋದೇ ಏನು ತದ್ಭವ ಅಲ್ಲ, ಕನ್ನಡ ಪದವೇ, ಅದು ಬಾಹು ಅಂತ ಮಾಡ್ತಾರೆ ಇವರು. ಸುಖ ದುಃಖ ನಿನ್ನದು ಪ್ರತಿಯೊಂದನ್ನು ಅವನಿಗೆ, ಇದು ಒಂದು ರೀತಿ ನಿಶ್ಚಿಂತೆನೂ ಕೊಡುವಂತಹ ಒಂದು ತಂತ್ರವಾಗಿಯೂ ಅವರು ಬಳಸ್ತಾರೆ. ಏನೇನು ಪಟ್ಟಿ ಮಾಡ್ತಾರೆ? ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು. ಏನೋ ವೇದ ಪುರಾಣ ಶಾಸ್ತ್ರ ಹೇಳ್ತಿರ್ತಾರೆ, ಒಳ್ಳೊಳ್ಳೆ ಮಾತು ಹೇಳ್ತಿರ್ತಾರೆ, ಕತೆ ಹೇಳ್ತಿರ್ತಾರೆ, ಕೇಳ್ತೀನಿ ನಾನು ನನ್ನ ಕತ್ನೆ ಅದನ್ನು, ಅದು ನಿನ್ನದು. ನವಮೋಹನಾಂಗ್ಯರ ರೂಪವ ಕಣ್ಣಲ್ಲಿ ಎವೇಕದೆ ನೋಡುವ ನೋಟ ಇದೆಯಲ್ಲ, ಇದು ನೋಡಿ ರಸಿಕರು ದಾಸರು. ನವಮೋಹನಾಂಗ್ಯರ ರೂಪ, ಬಹಳ ಸುಂದರವಾಗಿರುವಂತಹ ಸ್ತ್ರೀಯರನ್ನು ನಾನೇನಾದ್ರು ನೋಡಿದೆ ಅಂದರೆ ಆ ನೋಟ ಕೂಡ ನಿನ್ನದು. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು. ಎಲ್ಲ ಸುಗಂಧ ದ್ರವ್ಯಗಳನ್ನು ಮೈಗೆಲ್ಲ ಲೇಪಿಸ್ಕೊಳ್ಳೋದು ಹಚ್ಕೊಳ್ಳೋದು ಇದೆಯಲ್ಲ, ಅದು ಕೂಡ ನಿನಗೆ ಸಂಬಂಧಪಟ್ಟಿದೆ. ಷಡುರಸದ ಅನ್ನಕ್ಕೆ ನಲಿದಾಡುವ ಜಿಹ್ವೆ, ಷಡುರಸ ಷಟ್ರಸ ಆರು ಬಗೆಯ ರುಚಿ ಇದೆ. ಅನ್ನವ ಲೆಕ್ಕ ಹಾಕ್ಬೋದು, ಉಪ್ಪು ಹುಳಿ ಖಾರ ಸಿಹಿ, ಆಮೇಲೆ ಒಗರು ಕಹಿ ಅಂತ ಹೇಳಿ ತರಕಾರಿಗಳು ಇವೆ. ಇವಿಷ್ಟು ನಮಗೆ ಅಡುಗೆನಲ್ಲಿ ಬಳಸುವಂಥ ಪದಾರ್ಥಗಳು, ಅದಕ್ಕೆ ಷಡ್ರಸ ಅನ್ನ ಅಂತಾರೆ, ಅಂದರೆ ಅಷ್ಟು ಬಳಕೆ ಆಗಿವೆ ಅಂತ. ನಲಿದಾಡುವ ಜಿಹ್ವೆ, ಅಲ್ಲಿ ಜಿಹ್ವೆ ನಾಲ್ಗೆ ನಲಿದಾಡುತ್ತೆ. ಶಿವಮೊಗ್ಗದಲ್ಲಿ ಊಟ ಬಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಊಟ ಬಡಿಸ್ಬಿಡ್ತಾರೆ, ತಿಂದರೆ ಹೊಟ್ಟೆ ಡುಬ್ಬಾಗ್ಬಿಡುತ್ತೆ ವಯಸ್ಸಾದವ್ರಿಗೆ, ದ್ವಾರಕ್ಸೋ ಶಕ್ತಿ ಇಲ್ದಿರೋರ್ಗೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ನೆಲ್ಲಿಕಾಯಿ ರಸದಿಂದ ಮಾಡಿರೋದು ಒಂದು ಬಡಿಸ್ತಾರೆ, ಅದು ಜೀರ್ಣ ಮಾಡುತ್ತಂತೆ. ಜೀರಿಗೆಯಿಂದ ಮಾಡಿರೋದು ಒಂದು, ಇದು ಉಪ್ಪಿನಕಾಯಿ ಥರನೋ ಏನೋ, ಇದೇನು ಇದು ಇಷ್ಟೊಂದೆಲ್ಲ ಆದಮೇಲೆ ಇದನ್ನು ಯಾಕೆ ಅಂದರೆ, ಇಷ್ಟೊತ್ತು ತಿಂದ್ರಲ್ಲ ಅದೆಲ್ಲ ಜೀರ್ಣ ಆಗೋಕ್ಕೆ ಇದು ಅಂತ ಹೇಳ್ತಾರೆ. ಊಟ ಮಾಡೋದಲ್ಲದೆ ಜೀರ್ಣ ಆಗೋಕ್ಕೂ ಈ ಥರ, ಇದು ಷಡು ರಸದ ಅನ್ನದ ಜಿಹ್ವೆ ನಲಿದಾಡುತ್ತಲ್ಲ, ಕಡು ರುಚಿಗೊಂಡರೆ, ಕಡು ರುಚಿ ತುಂಬ ರುಚಿ ಅಂತ, ಆ ರುಚಿ ಕೂಡ ನಿನ್ನದು. ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವಂಥ ಕಾಯ ದೇಹ, ಇದು ಮಾಯಾಪಾಶದಲ್ಲಿ ಸಿಕ್ಕಾಕೊಟ್ಟಿದೆ ಪಂಚೇಂದ್ರಿಯಗಳು ನಿನ್ನವು. ಕಾಯಜ ಪಿತ, ಕಾಯಜ ಅಂದರೆ ಮನ್ಮಥ, ದೇಹದಲ್ಲಿ ಹುಟ್ಟಿದವನು. ಮನ್ಮಥ ಹುಟ್ಟೋದು ಮನಸ್ಸಿನಲ್ಲಿ ದೇಹದಲ್ಲಿ. ಕಾಗಿನೆಲೆ ಆದಿಕೇಶು ಅಂದರೆ ಮನ್ಮಥ ಸಂಬಂಧಿ ಭಾವನೆಗಳು. ಅವನಿಗೆ ಪಿತ ತಾನೆ ವಿಷ್ಣು, ಮನ್ಮಥನಿಗೆ ಪಿತ ಯಾಕೆ ಕೃಷ್ಣನ ಮಗ ಹುಟ್ಟುತ್ತಾನೆ ಮನ್ಮಥ. ರಾಯ ನೀನಲ್ಲದೆ ನರರು ಸ್ವತಂತ್ರರೇ ಅಂತನ್ನುವ ಶರಣಾಗತಿಯ ಭಾವ ಇದೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ಅನ್ನೋದು ಸೊಗ್ಸಾಗಿ ಹಾಡ್ತಾರೆ. ಮೊನ್ನೆ ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ಇದನ್ನು ಹಾಡ್ತಾಯಿದ್ರು, ನಾನು ತುಂಬ ಜನ ಹಾಡೋದನ್ನು ಕೇಳಿದ್ದೀನಿ. ಭಾಳ ಅದು ಮುಖರಿ ರಾಗ ಅಂತ, ಅದಕ್ಕೆ ಚೆನ್ನಾಗಿ ಬಿಡುತ್ತಂಥದ್ದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ, ಕರಬಿಡಿದೆ ನನ್ನನ್ನು ಕಾಯೋ ಕರುಣಾನಿದೆ ಅಂತ ಹೇಳೋದು. ನಿನ್ನ ಚರಣವನ್ನು ಬಿಟ್ಟು ಜೀವಿಸೋಕ್ಕಾಗತ್ತೆ, ಬೇರೆ ಏನೇನೋ ಬಿಡ್ಬೋದು, ಮುಂದೆ ಪಟ್ಟಿ ಕೊಡ್ತಾರೆ, ಆದರೆ ನಿನ್ನ ಚರಣವನ್ನು ಮಾತ್ರ ಬಿಡೋದಕ್ಕಾಗಲ್ಲ. ಕರಪಿಡಿದೆ ನನ್ನನ್ನು ಕಾಯೋ, ಇದು ಎಲ್ಲ ಅನನ್ಯ ಶರಣಾಗತಿಯ ಭಾವ, ಭಕ್ತಿ ಸಂಪನ್ನತೆ, ಭಕ್ತಿ ಭಾವ.
ಭಕ್ತಿ ಆಧಿಕ್ಯ ಎಲ್ಲ ಪ್ರಶ್ನೆಗಳು ಉತ್ತರ ಆಗುತ್ತೆ. ತಾಯಿ ತಂದೆಯ ಬಿಟ್ಟು ತಪವು ಮಾಡಲುಬಹುದು ನೋಡಿ. ಹೌದು, ತಪಸ್ ಮಾಡೋರು ಈಗ ಶಂಕರಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಅವ್ರ ತಂದೆ ತಾಯಿ ಅಂತ ಯಾರೂ ಇದ್ದಿರಲ್ಲ, ಹುಟ್ಟಿಸ್ತವರು. ಅವರನ್ನು ಬಿಟ್ಟು ಭಾಳ ಚಿಕ್ಕ ವಯಸ್ಸಿಗೆ ಅವರು ಸನ್ಯಾಸದ ಕಡೆ ಗಮನ ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ಸನ್ಯಾಸಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಸಂಸಾರ ತಾಯಿ ತಂದೆಯ ಬಿಟ್ಟು ತಪವು ಮಾಡಲುಬಹುದು, ಹೋಗ್ಬಿಡ್ಬೋದು ತಂದೆ ತಾಯಿನ ಬಿಟ್ಟು, ನಮ್ಮ ಮಗ ಜವಾಬ್ದಾರಿ ಏನಿಲ್ಲ, ಹೊಟ್ಟೋಗ್ತಿರ್ಬೋದು ತಪಸ್ ಮಾಡ್ತೀನಿ ಅಂತ. ದಾಯಾದಿ ಬಂಧುಗಳ ಬಿಡಲುಬಹುದು, ಸಾಮಾನ್ಯವಾಗಿ ದಾಯಾದಿ ಅಂದರೆ ಅಣ್ಣತಮ್ಮಂದರು ಅಂತ ಹೇಳ್ತಾರೆ, ಅಂದರೆ ಅಣ್ಣತಮ್ಮಂದರೆ ದಾಯಾದಿಗಳಾಗ್ತಾರೆ ಅಂತ. ಅಣ್ಣತಮ್ಮಂದರು ಮಕ್ಕಳು ಮರಿಗಳು ಅವರನ್ನು ದೂರ ಮಾಡಿಬಿಡಬಹುದು. ರಾಯ ಮುನಿದರ ರಾಜ್ಯವೂ ಬಿಡಬಹುದು. ರಾಯ ಅಂದರೆ ರಾಜ, ರಾಯ ರಾಜ ತತ್ಸಮ ತದ್ಭವ. ಸೊ ರಾಜ ಅನ್ನೋದು ಕನ್ನಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು, ಅದು ತದ್ಭವ, ತದ್ಭವ ಕನ್ನಡನೇ ತಾನೆ. ರಾಯ ಮುನಿದರ ರಾಜ್ಯವನ್ನು ಬಿಡಬಹುದು. ರಾಜ ಏನಾದ್ರು ಕೋಪ ಮಾಡಿಕೊಂಡ್ರೆ ಅವನು ದೇಶ ಗಡಿಪಾರು ಮಾಡ್ತಾನೆ, ಓಡಿಸ್ತಾನೆ, ಅಷ್ಟೇ ತಾನೆ, ಹೋದ್ರಾಯ್ತು. ಕಾಯಜ ಪಿತ ಮತ್ತೆ ಬಂತು ನೋಡಿ, ಈಗ ತಾನೇ ಬಂತಲ್ವ, ಕಾಯಜ ಪಿತ ನಿನ್ನಡಿಯೇ ಬಿಡಲಾಗದು. ಮನ್ಮಥನ ತಂದೆಯೇ ನಿನ್ನನ್ನು ಕೃಷ್ಣ ಬಿಡೋಕ್ಕಾಗೋದಿಲ್ಲ. ಒಡಲು ಹಸಿದರೆ ಅನ್ನವ ಬಿಡಬಹುದು. ದೇಹಕ್ಕೆ ಹಸುವಾಗ್ತಾ ಇದ್ದರೂ ಅನ್ನನ ಬಿಟ್ಟು ಹೊಟ್ಟೋಗ್ಬಿಡ್ಬೋದು, ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಸೇರಲ್ಲ ಅಂತನೋ ಹೊಟ್ಟೋಗ್ಬಿಡ್ಬೋದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಲುಬಹುದು. ಇದು ಕ್ಷೇತ್ರ ಅಂತಂದರೆ ಜಾಗ ಅಂತ ಅರ್ಥ. ಇಲ್ಲಿ ಕ್ಷೇತ್ರ ಅಂದರೆ ಪುಣ್ಯಕ್ಷೇತ್ರ ಅಂತಲೇ ಅರ್ಥ ಮಾಡಬೇಕಾದಿಲ್ಲ. ಪಡೆದ ಕ್ಷೇತ್ರ, ನಾವು ಪಡೆದ ಜಾಗ, ನಾವು ಪಡೆದ ಮನೆ, ನಾವು ಪಡೆದ ಆಸ್ತಿ, ಇವುಗಳನ್ನು ಬಿಟ್ಟು ಹೊರಡಲುಬಹುದು, ಬಿಟ್ಟು ಹೊರಟೋಗ್ತಾರೆ ಕೆಲವರು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಲುಬಹುದು, ಅಂದರೆ ಮಡದಿ ಮಕ್ಕಳನ್ನ ಬಿಟ್ಟು ಹೋಗ್ಬೋದು ಅಥವಾ ಅವರನ್ನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ಬೋದು. ಆದರೆ ಕಡಲೊಡೆಯ ನೋಡಿ, ಇಲ್ಲಿ ಇನ್ನೊಂದು ಕಾಯಜಪಿತ ಥರ, ಕಡಲೊಡೆಯ ಕಡಲಿಗೆ, ಕಡಲು ಸಮುದ್ರ, ಕಡಲಿಗೆ ಒಡೆಯ, ಅದು ಹೇಗೆ ಇವನು ಸಮುದ್ರ ಕೊಡಿಯಾದ ಅಂತಂದರೆ ಕ್ಷೀರ ಸಮುದ್ರದಲ್ಲಿ ತಾನೇ ಅವನು ಮಲಗಿರೋದು, ಅದಕ್ಕೆ ಆ ಥರ ಅಂತ. ನಿಮ್ಮಡಿಯ ಗಳಿಗೆ ಬಿಡಲಾಗದು. ಪ್ರಾಣವ ಪರರಿಗೆ ಬೇಡಿದರೆ ಕೊಡಬಹುದು. ಇದು ಹೇಗೋ ಗೊತ್ತಿಲ್ಲ, ಸೈಂಟಿಫಿಕ್ಕಾಗಿ ಗೊತ್ತಿಲ್ಲ ನಮಗೆ. ಬೇರೆಯವರು ನೀನು ಹೇಳ್ತಾರಲ್ಲ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ, ಇವು ಹಳೆ ಕಾಲದ ಪ್ರಗತಿಶೀಲ ಸಾಹಿತ್ಯದಲ್ಲಿ ತರಾಸು ಅನಕರು ಬರೀತಿದ್ದಾಗೆ, ನಾನು ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಅದೊಂದಷ್ಟು ಜನಪ್ರಿಯ ಆಗೋಗ್ಬಿಟ್ಟಿತ್ತು ಆಗ. ಈಗ ಅವೆಲ್ಲ ಕ್ಲೀಷೆ ಆಗೋಗ್ಬಿಟ್ಟಿವೆ ಪದಗಳು. ಪ್ರಾಣವ ಪರರಿಗೆ ಬೇಡಿದರೆ ಕೊಡಬಹುದು, ಕಥೆಗಳಿವೆ. ಪ್ರಾಣನ ನನ್ನ ಪ್ರಾಣನಾರು ಕೊಟ್ಟು ನಿನ್ನ ಪ್ರಾಣ ಕಾಪಾಡ್ತೀನಿ ಅಂತ. ರಾಜರಿದ್ದಾಗ, ಯುದ್ಧಗಳಿದ್ದಾಗ ಅಂಗರಕ್ಷಕರು ರಾಜನ್ನ ಕಾಪಾಡೋರು. ಈಗಲೂ ಸೆಕ್ಯೂರಿಟಿ ಗಾರ್ಡ್ಸೇ ಸಾಯ್ತಾರಲ್ಲ, ರಾಜೀವ್ ಗಾಂಧಿಗೆ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಅವರ ಪರ್ಸನಲ್ ಸೆಕ್ಯೂರಿಟಿ ಗುಪ್ತ ಅಂತ ಪಕ್ಕದಲ್ಲೇ ನಿಂತಿದ್ರು ಅವರು, ಅವರು ಸತ್ರು. ಹಾಗೆ ಪ್ರಾಣ ಕೊಡೋದು ಇನ್ನೊಬ್ಬರಿಗೆ ಅಂದ್ರೆ ಅದರ ಮಾನಾಭಿಮಾನವ ತಗ್ಗಿಸಬಹುದು. ಹೌದು, ನಮ್ಗೆ ತುಂಬ ಮಾನಾಭಿಮಾನ ಅಂತ ಹೇಳ್ಕೊಂಡ್ರೆ ಸ್ವಲ್ಪ ಅವಮಾನ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ಅಂತ ಹೇಳಿ. ಇಲ್ಲಿ ಜಗತ್ತಿನಲ್ಲಿ ಏನನ್ನಾದರೂ ತ್ಯಜಿಸಿ ಮಾನವ ಬದುಕುವುದಕ್ಕೆ ಸಾಧ್ಯವಿದೆ, ಆದರೆ ಭಗವಂತನ ಪಾದ ಧ್ಯಾನವನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲ. ದೈವದ ಬಗ್ಗೆ ಕನಕದಾಸರು ಹೊಂದಿರುವ ಅನನ್ಯ ಶರಣಾಗತ ಭಾವವನ್ನು ಇದು ಸೂಚಿಸುತ್ತದೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ತಾನು ಉಣ್ಣದೆ ಪರರಿಗೆ ಇಕ್ಕದ ಧನ ಇದೆ ಆತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲಿ ಆತಕ್ಕೆ, ಮಾನಿನೀಯ ತೊರೆದ ಮೇಲೆ ಭೋಗವ್ಯಾತಕ್ಕೆ, ಮಾತು ಕೇಳದೆ ಮಲೆತು ನಡೆವ ಮಕ್ಕಳಾತಕ್ಕೆ, ಪ್ರೀತಿ ಇಲ್ಲದೆ ಎಡೆಯಲ್ಲಿ ಇಕ್ಕಿದ ಅನ್ನ ಏತಕ್ಕೆ, ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕ್ಕೆ, ಸೋತು ಹೆಣ್ಣಿಗೆ ಹೆದರಿ ನಡುವ ಪುರುಷನ್ಯಾತಕ್ಕೆ, ಸನ್ನೆಯರಿತು ನಡೆಯದಿರುವ ಸತಿಯೂ ಯಾತಕ್ಕೆ, ಮನ್ನಣಿಂದ ನಡೆಸದಿರುವ ದೊರೆಯೂ ಯಾತಕ್ಕೆ, ಮುನ್ನ ಕೊಟ್ಟು ಪಡೆಯದೆ ಇನ್ನು ಬಯಸಲ್ಯಾತಕ್ಕೆ, ಮುನ್ನ ಕೊಟ್ಟು ಪಡೆಯದೆ ಇನ್ನು ಬಯಸಲ್ಯಾತಕ್ಕೆ. ಚೆನ್ನ ಆದಿಕೇಶವನ್ನಲ್ಲದೆ ದೈವವ್ಯಾತಕ್ಕೆ ಮತ್ತು ಪ್ರಶ್ನೆಗಳನ್ನು ಉದ್ದಕ್ಕೂ ಕೊಡ್ತಾ ಹೋಗ್ತಾರೆ. ಭಾವ ಕೊಟ್ಟಿದ್ದಾರೆ, ಧನ ಮಾನ ಜ್ಞಾನ ಮಾನಿನಿ ಮಕ್ಕಳು ಅನ್ನ ಬಂಟ ದೊರೆ ಮುಂತಾದವುಗಳು ದೊರೆತರೂ ಅವು ಅಥವಾ ಅವರು ನೀತಿಯ ಪ್ರೀತಿಯ ನೆಲೆಗಟ್ಟಿನಲ್ಲಿ ಸದುಪಯೋಗಕ್ಕೆ ಬರೆದಿದ್ದರೆ ವ್ಯರ್ಥ. ಹಾಗೆಯೇ ಆದಿಕೇಶವನಲ್ಲದೆ ಇತರ ದೈವ ಕೂಡ ಇದ್ದೂ ವ್ಯರ್ಥ. ಆದಿಕೇಶವನ ಮೇಲೆ ದಾಸರಿಗಿರುವ ಅನನ್ಯ ನಿಷ್ಠೆಯನ್ನು ಮತ್ತು ಅವರ ಲೋಕಜ್ಞಾನದ ಹಿರಿಮೆಯನ್ನು ಇದು ಸೂಚಿಸುತ್ತದೆ ಅಂತ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿ ಪದ್ಯ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಸತ್ಯವಂತರ ಸಂಘವಿರಲು ತೀರ್ಥವೇ ಅಂತ ಕೆಲವು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ತೀರ, ನಿಮ್ಮ ಜೊತೆ ಸತ್ಯವಂತರೇ ಇದ್ದಾರಲ್ಲ. ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಸರಿಯಾದ ಪರಿಪೂರ್ಣವಾದ ಜ್ಞಾನ ಇರುವಾಗ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಾನು ಉಣ್ಣದೆ ಪರರಿಗೆ ಇಕ್ಕದ ಧನ, ನಾನು ಊಟ ಉಣಲ್ಲ, ಬೇರೆಯವ್ರಿಗೂ ಕೊಡಲ್ಲ, ನನ್ನ ಹತ್ರ ದುಡ್ಡಿದ್ದೇನು ಪ್ರಯೋಜನ, ಅದು ಯಾತಕ್ಕದು ಅಂತ. ಯಾತಕ್ಕೆ ಯಾತಕ್ಕೆ ಅಂತ ಬರುತ್ತೆ, ಅದು ಏತಕ್ಕೆ ಅಂತ ನಾವು ಹೊಸ ಕನ್ನಡದಲ್ಲಿ ಮಾಡ್ಕೋಬೇಕು. ಮಾನಹೀನವಾಗಿ ಬಾಳುವ ಮನುಜ,
ಮನ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬದುಕ್ತಾರಲ್ಲ ಯಾತಕ್ಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಲ ಯಾತಕ್ಕೆ, ನೂರು ಕಾಲ ಬದುಕಿದ್ರು ಜ್ಞಾನನೇ ಇಲ್ಲ. ಅಂದರೆ ಜ್ಞಾನ ಅಂದರೆ ಪರಮಾತ್ಮ ಜ್ಞಾನ ಅಂತಲೇ ನಾವು ಮಾಡ್ಕೋಬೇಕು, ಯಾಕೆಂದರೆ ಬೇಸಿಕ್ ಜ್ಞಾನ ಎಲ್ಲರಿಗೂ ಇದೆ ಅಂತೆ. ಆದ್ದರಿಂದ ಮಾನಿನಿಯ ತೊರೆದ ಮೇಲೆ ಭೋಗವೇ ಆತಕ್ಕೆ, ಭೋಗ ಅಂದರೆ ಸುಖ, ಹೆಂಡತಿನೇ ಹೆಂಗಸನ್ನೇ ಬಿಟ್ಟ ಮೇಲೆ ಎಲ್ಲಿ ಸುಖ ಎಲ್ಲಿದೆ? ಮಾತು ಕೇಳದೆ ಮಲೆತು ನಡೆವ ಮಕ್ಕಳತೆ ಆಕ ಆ ಕಾಲದಲ್ಲಿ, ಈಗ ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇ ಕಾಮನ್ ರೂಲು. ಆಗ ಮಾತು ಕೇಳದೆ ತಂದೆ ತಾಯಿ ಮಾತು ಕೇಳದೆ ಅಂದರೆ ಮಲೆತು ನಡೆಯುವವರು, ಕೊಬ್ಬಿ ನಡೆಯುವವರು ಅಂತ ಮಕ್ಕಳನ್ನು ಅಂಥ ಮಕ್ಕಳಿದ್ದರೆ ಏನು ಪ್ರಯೋಜನ ಅಂತಿದ್ರು. ಪ್ರೀತಿ ಇಲ್ಲದೆ ಎಡೆಯಲ್ಲಿ ಇಕ್ಕಿದ ಅನ್ನ, ಎಡೆ ಅಂದರೆ ಇಲ್ಲಿ ತಟ್ಟೆ ಬಾಳೆ ಎಲೆ ಅಂತ ಮಾಡ್ಕೋಬೇಕು. ಎಡೆ ಅಂತಂದರೆ ಊಟ ಅಂತಲೇ ಅರ್ಥ, ಬಡಿಸಿದ ಎಲೆಗೆ ಎಡೆ ಅಂತಾರೆ. ಪ್ರೀತಿ ಇಲ್ಲದೆ ಎಡೆಯಲ್ಲಿ ಇಕ್ಕಿದ ಅನ್ನವೇ ಆತಕ್ಕೆ, ಪ್ರೀತಿನೇ ಇಲ್ಲ, ಸುಮ್ಮನೆ ತಂದು ಇಟ್ಬಿಟ್ಟಿದ್ದಾರೆ ಮುಂದೆ ಆತಿಗೆ. ಅಯ್ಯೋ ಪ್ರೀತಿನೋ ಗೀತಿನೋ ಹಸ್ವಾದಾಗ ಅನ್ನ ಸಾಕು ಅಂತ ನಾವು ಅಂತೀವಿ, ಅವ್ರು ಹಾಗಂತಾರೆ. ನೀತಿ ಅರಿತು ನಡೆಯದಿರುವ ಬಂಟನೇ ಆತಕ್ಕೆ, ಬಂಟ ಅಂದರೆ ಸೇವಕ, ಅವನಿಗೆ ನೀತಿ ಇರಬೇಕು ಸೇವಕನಿಗೆ ಒಂದು. ಎಲ್ಲ ಸ್ವಲ್ಪ ಹಳೆಯ ಸಾಂಪ್ರದಾಯಿಕ ಪರಿಕಲ್ಪನೆಗಳೇ. ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷನೇ ಆತಕ್ಕೆ, ಓ ಹೆಣ್ಣಿ ಗಂಡ ಅಂಥೇಳಿ ಹೆಣ್ಣಿಗೆ ಹೆಣ್ಣುಗ ಅಂದ್ಕೊಂಡು ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷ ಅವನಿದ್ದೇನು ಪ್ರಯೋಜನ ಅಂತ ಹೇಳ್ತಾರೆ. ಇತ್ತೀಚೆಗೆ ನಾವು ಅನೇಕ ಬೇರೆ ಬೇರೆ ಫೆಮಿನಿಸಮ್ ವಿಸಮ್ಗಳನ್ನೆಲ್ಲ ನೋಡಿರೋರಿಗೆ ಅದೇ ಇನ್ನು 600 ವರ್ಷದ ಹಿಂದೆ ಬರೆಯೋರು ಇನ್ನೇನು ಬರೀತಾರೆ. ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕ್ಕೆ, ಅವಳು ಬರೀ ಕಣ್ ಸನ್ನೆಯಿಂದನೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಹೆಂಡತಿ, ಇಲ್ಲದಿದ್ರೆ ಏನು ಪ್ರಯೋಜನ? ಮನ್ನಣ್ಣಿಂದ ನಡೆಸಿದಿರುವ ದೊರೆಯು ಯಾತಕ್ಕೆ, ಇಲ್ಲಿ ದೊರೆ ಅಂದರೆ ಗಂಡ ಅಂತ ಮಾಡ್ಬೋದು, ಆದರೆ ರಾಜ ಅಂತ ಮಾಡಬೇಕು, ಯಾಕೆಂದರೆ ದೊರೆ ಅಂದರೆ ರಾಜ ಅಂತ ಅರ್ಥ ಇದೆ. ಮನ್ನಣೆಯಿಂದ ನಡೆಸ್ಕೊಳ್ಬೇಕು ರಾಜ ಆದವನು, ಯಾರನ್ನ? ವಿದ್ವಾಂಸರನ್ನ, ಇಂಥವ್ರನ್ನ ಅಂತ. ಅವರು ಇಲ್ಲಿ ಮುನ್ನ ಕೊಟ್ಟು ಪಡೆಯೋದು ಇನ್ನೂ ಬಯಸಲ್ಲ ಯಾತಕ್ಕೆ, ಮೊದಲು ಕೊಟ್ಬಿಟ್ಟಿದ್ದೀವಿ ವಸ್ತುವನ್ನು, ಮತ್ತೆ ಇದನ್ನು ಪಡೆಯೋದು ಪಡೆಯೋದು ಅದನ್ನು ಪಡೆಯೋಕ್ಕಾಗಲ್ಲ, ಅದನ್ನು ಯಾಕೆ ಬಯಸೋದು? ಚೆನ್ನ ಆದಿಕೇಶವನ್ನಲ್ಲದೆ ದೈವವೇ ಯಾತಕ್ಕೆ. ಅದರಿಂದ ಕೊನೆಗೆ ಬರೋದು ಅಲ್ಲಿಗೇನೆ, ಆದಿಕೇಶವನನ್ನು ಬಿಟ್ಟು ಬೇರೆ ದೈವ ಯಾತಕ್ಕೆ ಅಂತ. ಇಲ್ಲಿ ಒಂದು ದೀರ್ಘವಾದ ಪದ್ಯ ಇದೆ, ಇದು 25 ಚರಣ ಇದೆ. ಇದು ನಮಗೆಲ್ಲ ಬಾಯ್ಪಾಠ ಆಗಿತ್ತು ಚಿಕ್ಕ ವಯಸ್ಸಿನಲ್ಲಿ. ನಾವು ದೇವ್ರ ಮುಂದೆ ಸಾಯಂಕಾಲ ಆಯಿತು ಅಂದರೆ 7 ಗಂಟೆಗೆ ದೇವ್ರ ದೀಪ ಹಚ್ಚಿ ಕಾಲು ತೊಗೊಂಡು ದೇವ್ರ ದೀಪ ಹಚ್ಚಿ ಓ ಅಂತ ಏನು ರಾಗುವಾಗ ಹಾಡಿದ್ದು ಹಾಡಿದ್ದೆ, ಅಷ್ಟು ಜನ ಪೂರ್ತಿ ಬಾಯಿಗೆ ಬರುತ್ತೆ ನನಗೂ ಈಗಲೂ. ಎಷ್ಟೋ ಈ ವಿಷ್ಣು ಸಹಸ್ರ ನಮ್ಮ ರಾಮಕೃಷ್ಣಾಶ್ರಮದವರು ಪಬ್ಲಿಷ್ ಮಾಡ್ತಾರಲ್ಲ, ಅದರ ಕೊನೆ ಪುಟಗಳಲ್ಲಿ ಈ ಪದ್ಯಗಳನ್ನು ಹಾಕ್ತಾರೆ. ಇದು ಒಂದು ಕಡೆ ನಾನು ಕನಕದಾಸರು ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಕನಕದಾಸರು ಅಂತ ಟೈಪ್ ಮಾಡಿದೆ, ನನ್ನ ಕನಕದಾಸರು ಅನ್ನುವ ವಿಡಿಯೋ ಬರ್ತಾ ಇಲ್ಲ ಅಲ್ಲಿ. ಅಲ್ಲಿ ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡಿದ್ರೆ ಬರಲ್ಲ, ಮತ್ತು ಹರಿದಾಸರು ಹರಿದಾಸ ಸಾಹಿತ್ಯ ಅನ್ನೋದು ಬರ್ತಾ ಇಲ್ಲ. ಅದರಿಂದ ಯೂಟ್ಯೂಬ್ ಸ್ಕ್ರೋಲ್ ಮಾಡಿದ್ರೆ ಸಿಗದೆ ಹೋದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಅಂತ ಒತ್ಬಿಟ್ರೆ ಉದ್ದಕ್ಕೆ ಬಂದ್ಬಿಡುತ್ತೆ, ಅಲ್ಲಿ ಕನಕದಾಸರು ಅನ್ನುವ ವಿಡಿಯೋ ಸಿಗುತ್ತೆ. ಅಲ್ಲ, ಆ ಥರ ಏನಾರು ಆಗಿದ ಪಕ್ಷದಲ್ಲಿ ಹೇಳಿದೆ, ಯಾರೋ ಒಬ್ರು ಹೇಳ್ದಾಗಿತ್ತು ಕನಕದಾಸರು ಒಂದು ವಿಡಿಯೋ ನೋಡಿ ಅಂತ ನಾನು ಹೇಳಿದೆ ಅಲ್ವಾ, ಸಿಗಲಿಲ್ಲ ಅಂತ ಅದಕ್ಕೆ ಹೇಳಿದೆ. ಹಾಗಾದರೆ ಅದಕ್ಕೆ ನಾನು ಹುಡುಕಿದ್ದು ಆಮೇಲೆ ಇದು ಇದನ್ನೇನು ಹೇಳೋಕೆ ಹೊರಟೆ ಅಂತಂದರೆ, ಜಡಭರ್ತರು ಬರೆದ್ರು ಅಂತ ಒಂದು ಇದಲ್ಲ, ಅದ್ಯಾವುದು ಕುರುಡು ತಿರುಕನ್ನೋರು ಅನ್ನೂರ ಮುಂದೆ ಮೃಂಕುಧರ್ಮ ಶಾಲೆಯಲ್ಲಿ ಅದನ್ನು ಹೇಳಿದ್ದೀನಿ ಅಲ್ಲಿ ಆ ವಿಡಿಯೋ ನೋಡ್ಕೊಂಡಿಲ್ಲಿ. ಇದು ಕನಕದಾಸರು ಬರೆದಿದ್ದು, ಇದನ್ನು ಚಲನಚಿತ್ರದಲ್ಲೂ ಕೂಡ ಅಳವಡಿಸ್ಕೊಳ್ತಾರೆ. ಇದನ್ನು ಓದ್ಬಿಡ್ತೀನಿ, ತುಂಬ ಚೆನ್ನಾಗಿದೆ, ಜನಪ್ರಿಯವಾಗಿದೆ, ಮಧ್ಯೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ನನಗನ್ಸುತ್ತೆ. ಅರ್ಥ ಆಗದೇ ಇದ್ದರೆ ಕೊನೆಯಲ್ಲಿ ಹೇಳ್ತೀನಿ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ, ಕಲುಷ ಕೆಟ್ಟದ್ದು, ಬೋಧಿಸಯ್ಯ ಜ್ಞಾನಯ್ಯನಿಗೆ, ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಹಿಂದನೇಕ ಯೋನಿಗಳಲ್ಲಿ ಜನ್ಮ ಅಂತ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಭವ ಅಂದರೆ ಸಂಸಾರ. ಭ್ರಷ್ಟ ನೆನೆಸಿ ಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನ ಬಿಡಿಸು ತ್ರಿವಿಕ್ರಮ. ಪ್ರಾಸ ಬರಲಿ ಅಂತ ಹಾಗೆ ಮಾತ್ರ ಲಯ ಹೊಂದ್ಬೇಕಲ್ಲ. ಕಾಮಜನಕ ಅದೇ ಮನ್ಮಥನ ತಂದೆ, ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮಯನಿಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವಂತೆ ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ. ಸದನ ಅಂದರೆ ಮನೆ, ಹೃದಯದಲ್ಲಿ ಮನೆ ಮಾಡು, ಮದನ ಅಂದರೆ ಮನ್ಮಥ ಅಂತ. ಮನ್ಮಥ ಇದ್ದಾಗಿದೆಯಾ ನೀನು ಅಂತಲೂ ಅರ್ಥ ಆಗುತ್ತೆ. ಹುಸಿಯನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದೀರಯ್ಯ ಋಷಿಕೇಶನೇ ಅಂತ ಓದ್ತಿದ್ವಿ ಮಾತ್ರೆ ಬರಲಿ ಅಂತ. ಹುಸಿಯನಾಡಿ ಹೊಟ್ಟೆ ಹೊರವೇ ಅಂತಿದೆ ಇಲ್ಲಿ.
ಹೊಟ್ಟೆ ಹೊರೆಯುವ ವಿಷಯದಲ್ಲಿ ಅಂತ ಮಾಡ್ಕೊಂಡು ಬಿಡಬಹುದು. ಹೊಟ್ಟೆ ಹೊರೆಯೋದು ಅಂದರೆ ಹೊಟ್ಟೆಗೆ ಅನ್ನ ಹಾಕ್ಕೊಳ್ಳೋದು ಅಂತ. ಬಿದ್ದು ಭವದ ಅನೇಕ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ, ಅನೇಕ ಜನ್ಮಗಳಿಂದ ಈ ಸಂಸಾರದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀನಿ, ಕಲುಷದಿಂದಿದ್ದೀನಿ, ಇದನ್ನು ಗೆಲ್ಲಬೇಕು ನಾನು. ಗೆದ್ದು ಹೋಗೋ ಬುದ್ಧಿ, ಗೆದ್ದು ಪೋಪ ಬುದ್ಧಿ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮಜಿಹ್ವೆಯೊಳಗೆ ನಡೆಸು ಶ್ರೀ ಮಹಾನುಭಾವನಾದ ದಾಮೋದರ ಪಂಕಜಾಕ್ಷ, ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನು ಮಾಡಿಕೊಳ್ಳ ಸಂಕರ್ಷಣ. ಕೊನೆಯಲ್ಲಿ ಬರೋದಿಲ್ಲ ವಿಷ್ಣುವಿನ ಹೆಸರುಗಳು. ಏಸು ಜನ್ಮ ಬಂದರೇನು, ದಾಸನಲ್ಲವೇನು ನಾನು, ಘಾಸಿ ಮಾಡದೀರು ಎನ್ನ ವಾಸುದೇವನೇ. ಇದನ್ನು ಯಾರೋ ತಮಾಷೆ ಮಾಡ್ತಾಯಿದ್ರು. ಏಸು ಜನ್ಮ ಬಂದರೇನು ಅಂದರೆ ಏಸು ಕ್ರಿಸ್ತನ್ ಜನ್ಮ ಬಂದರೆ ಅಂತ. ತಪ್ಪು ತಪ್ಪು, ಎಷ್ಟು ಅಷ್ಟು ಇಷ್ಟು ಎಷ್ಟು ಹೊಸಗನ್ನಡ. ಅನಿತು ಇನಿತು ಏನಿತು ನಡುಗನ್ನಡ, ಆಸು ಈಸು ಏಸು ನಡುಗನ್ನಡ. ಹಳಗನ್ನಡದಲ್ಲಿ ಇದಿಲ್ಲ. ಹಳಗನ್ನಡದಲ್ಲಿ ಇದ್ದರೂ ನಾವು ಹೇಳಿದ್ವಲ್ಲ ಅಷ್ಟು ಇಷ್ಟು ಎಷ್ಟು ಅಂತಲೇ ಬಳಕೆಯಲ್ಲಿದೆ. ಯಾಕೆಂದರೆ ಈ ಸಖಿ ಆಸೆ ನಿಮಗೇಕೆ ಅಂತ ವಚನಕಾರರ ಮಧ್ಯದಲ್ಲೂ ನಾವು ಈಸು ಅನ್ನೋ ಪದ ಬಳಸ್ತೀವಿ. ಇವ್ರು ಬಳಸ್ತಾರೆ ನಡುಗನ್ನಡದಲ್ಲಿ. ಏಸು ಜನ್ಮ ಬಂದರೇನು ಅಂದರೆ ಎಷ್ಟು ಜನ್ಮ ಬಂದರೇನು, ದಾಸನಲ್ಲವೇನು ನಾನು, ಗಾಸಿ ಮಾಡದಿರು ಎನ್ನ ವಾಸುದೇವನೇ. ಬುದ್ಧಿಶೂನ್ಯನಾಗಿ ಎನ್ನ ಪದ್ದ ಕಾರ್ಯ, ಇಲ್ಲಿ ಎನ್ನ ಪದ್ದ ಕಾರ್ಯ ಮಾಡ್ಕೋಬೇಕು, ಅಪದ್ದ ಮಾಡ್ಕೋಬೇಕು. ಎನ್ನ ಪದ್ದ ಅಂತ ಮಾಡಿದರೆ ಅಪದ್ದ ಅಂದರೆ ಕೆಟ್ಟ ಕೆಲಸ ಅಂತ. ಕುಹಕ ಮನವ, ತಿದ್ದಿ ಹೃದಯ ಶುದ್ಧಿ ಮಾಡು ಪ್ರದ್ಯುಮ್ನೇ. ಪ್ರದ್ಯುಮ್ನ ಅನ್ನೋದು ಕೃಷ್ಣನ ಮಗನ ಹೆಸರು ಅಂದರೆ ಅದನ್ನು ತಗೊಂಬಂದು ಕೃಷ್ಣನಿಗೆ ಹಾಕಿಸ್ಬಿಡ್ತಾರೆ. ಜನನಿ ಜನಕ ನೀನೇ ಎಂದು ಎನಿವೆನೆಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸೆಂದು ಅನಿರುದ್ಧನೇ. ಪ್ರದ್ಯುಮ್ನನ್ ಮಗ ಅನಿರುದ್ಧ, ಮೊಮ್ಮಗ ಕೃಷ್ಣನಿಗೆ ಅವನ ಹೆಸರನ್ನು ಹಾಕ್ಬಿಡ್ತಾರೆ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ, ಇರಿಸು ಮರಣದಲ್ಲಿ ಕ್ಷೇಮ. ಇರಿಸು ಮರಣದಲ್ಲಿ ಕ್ಷೇಮ ಅಂತ ನಾನು ಓದಿರೋದು. ಇರಿಸು ವರಣದಲ್ಲಿ ಅಂದರೆ ಅರ್ಥ ಬರೋದಿಲ್ವಾಗಿ ಮರಣ ಅಂತ ಮಾಡ್ಕೊಂಡ್ಬಿಡಿ, ಒಂದು ಕೊಂಬ ಹಾಕಿದ್ರೆ ಮರಣ ಆಗುತ್ತೆ. ಪುರುಷೋತ್ತಮ, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಶ್ರೀಯದೋಕ್ಷಜ ಅಂತ ಓದ್ತಾ ಇದ್ವಿ ನಾವು. ಅಧೋಕ್ಷಜ ಅಂದರೆ ಪಾದದಲ್ಲಿ ಕಣ್ಣಿರುವವನು. ಯಾರು ವಿಷ್ಣುಗೆ ಪಾದದಲ್ಲಿ ಕಣ್ಣಿತ್ತು, ಅದನ್ನು ಭೃಗು ಮಹರ್ಷಿಯ ಪಾದದಲ್ಲಿ ಕಣ್ಣಿತ್ತು ಅಧೋಕ್ಷಜ. ಈ ಕ್ಷಣ ಅಂತಂದರೆ ನೋಡುವವನು, ಅಧೋಕ್ಷಜ ಅಂದರೆ ಕೆಳಗೆ ನೋಡುವವ ಅಂತ ಅನ್ನರ್ಥ ಬರುತ್ತೆ. ನಾವು ಭೃಗು ಮಹರ್ಷಿ ಪಾದದಲ್ಲಿ ಕಣ್ಣಿದ್ದೇನೆ, ಇದು ಕನ್ಫ್ಯೂಸ್ ಮಾಡಿಕೊಂಡೆ. ಬೇಡ, ಅಧೋಕ್ಷಜ ಹಾಗೆ ಇಟ್ಕೊಂಡ್ಬಿಡಿ. ಅದು ಅರ್ಥ ಆಯ್ತಲ್ಲ, ನಾನು ಏನೋ ಹೇಳಿ ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡೆ. ಮರಣದಲ್ಲಿ ಕ್ಷೇಮ, ಮರಣ ಅಂತ ತಿದ್ದುಕೊಂಡಾಯ್ತಲ್ಲ. ಚಾರು ಚರಣ ತೋರಿ ಎನಗೆ, ಚಾರು ಅಂದರೆ ಮನೋಹರವಾದ ನಿನ್ನ ಚರಣವನ್ನು ತೋರಿ ಎನಗೆ. ಪಾರುಗಾಣಿ ಸಹ್ಯ ಕೊನೆಗೆ ಭಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದ ಪೀಡೆಗಳನ್ನು ಅಂತ ಓದಿದ್ವಿ, ನಮಗೆ ಚೆನ್ನಾಗಿದೆ ನೆನಪಿದೆ. ಮುಂಚಿತಾಗಿ ಕಳೆದು ಪೊರೆಯ ಸ್ವಾಮಿ ಅಚ್ಯುತ, ಜ್ಞಾನಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸು ಮುನ್ನ ಶ್ರೀ ಜನಾರ್ದನ ಅಂತ ಓದಿದ್ವಿ. ಜಪ ತಪಾನುಷ್ಠಾನವಿಲ್ಲದೆ, ಜಪ ತಪ ಅನುಷ್ಠಾನ ಎಲ್ಲ ಕರ್ಮಠರು ಮಾಡುವಂಥದ್ದು, ಭಕ್ತಿ ಇರೋವಂಥದ್ದು ಮಾಡೋದು. ಜಪ ಮಾಡಬೇಕು, ತಪ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಅಂದರೆ ಅದನ್ನು ಆಚರಣೆಗೆ ತರೋದು. ಕುಪಥಗಾಮಿಯಾದ ಎನ್ನ ಕುಪಿತ ಅಂತ ಓದ್ತಿದ್ವಿ. ಕುಪಥ, ಪಥ ಅಂದರೆ ದಾರಿ, ಕುಪಥ ಕೆಟ್ಟ ದಾರಿಯಲ್ಲಿರುವವನು. ಕೃಪೆಯ ಮಾಡಿ ಕ್ಷಮಿಸಬೇಕು ಶ್ರೀ ಉಪೇಂದ್ರನೇ ಅಂತ ಓದ್ತಿದ್ವಿ. ಮೊರೆ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ, ಇರಿಸು ಭಕ್ತನೆಂದು ಪರಮ ಪುರುಷ ಶ್ರೀಹರಿ. ಪುಟ್ಟಿಸಲೂ ಬೇಡ ಇನ್ನು ಪುಟ್ಟಿಸಿದ್ದಕ್ಕೆ ಪಾಲಿಸಿ, ಇನ್ನು ಇಷ್ಟು ಬೇಡಿ ಕೊಂಬೆ ನಾನು ಶ್ರೀಕೃಷ್ಣನೇ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಪಾ ಹಾ ಆಗ್ಬಿಡುತ್ತೆ, ತಮಿಳಲ್ಲಿ ಪಾ ಹಾ ಆಗಲೇ ಇಲ್ಲ, ಹಾಗೇ ಇದೆ. ಅದರಿಂದ ಅದು ಪ್ರಾಚೀನತೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳ್ತಿದ್ವಿ. ನೋಡಿ, ಇವರು ನಡುಗನ್ನಡದ ಕಾಲಕ್ಕೂ ಪಾನ ಹಾ ಮಾಡೇ ಇಲ್ಲ. ಪುಟ್ಟಿಸಲೂ ಬೇಡ ಇನ್ನು ಪುಟ್ಟಿಸಿದ್ದಕ್ಕೆ ಪಾಲಿಸಿ, ಇನ್ನು ಇಷ್ಟು ಬೇಡಿ ಕೊಂಬೆ ನಾನು ಶ್ರೀಕೃಷ್ಣ. ಯಾರು ಬಂದರು ನನ್ನ ಹತ್ರಕ್ಕೆ? ಬಸವ ಶಾಸ್ತ್ರಿಗಳ ಅಭಿಜ್ಞಾನ ಶಾಕುಂತಲ ತಗೊಂಡು, ಅಂದರೆ ಕಾಳಿದಾಸನ ನಾಟಕದ ಅನುವಾದ, ಹಳಗನ್ನಡ ಅನುವಾದ. ಯಾಕೆಂದರೆ ಅಲ್ಲಿ ವೃತ್ತಗಳನ್ನೇ ಬರೀತಾರೋ, ಹಳಗನ್ನಡ ಪದ್ಯ ವೃತ್ತ. ನಾ ಹಳಗನ್ನಡದ ಪದ್ಯಗಳ ಬಾಯಿಗೆ ಬರ್ತಿದ್ವು, ಇಲ್ಲಿ ಈಗ ಬರ್ತಾ ಇಲ್ಲ, ಈ ಕ್ಷಣಕ್ಕೆ ಬರ್ತಾ ಇಲ್ಲ. ಬಿಡಿ, ಪದ್ಯಗೆ ಬಾಯಿ ಬರೆದಿದ್ರೆ ಏನು ಪರವಾಗಿಲ್ಲ. ಶಾಕುಂತಲ ನಾಟಕದ ಹಳಗನ್ನಡ ಪದ್ಯಗಳನ್ನು ನಾನು ಓದ್ತಾ ಇದ್ದರೆ ಯಾರೋ ಒಬ್ಬರು ಬಂದು ತಮಿಳಿದ್ದಾಗಿದೆ ಅಂದರು. ಯಾಕೆ ತಮಿಳಿದ್ದಾಗಿದೆ ಅನ್ನಿಸ್ತು ಅಂದರೆ ಅದು ಹಳಗನ್ನಡ. ಹಳಗನ್ನಡ ತಮಿಳಿಗೆ ಹತ್ತಿರ, ಯಾಕಂದರೆ ಬದಲಾವಣೆಗಳಾಗಿಲ್ಲ ನೋಡಿ. ಆಮೇಲೆ ತುಂಬ ಬದಲಾವಣೆ ಆಗ್ಬಿಡ್ತು ನಡುಗನ್ನಡಕ್ಕೂ ಹೊಸಗನ್ನಡಕ್ಕೆ. ಇಲ್ಲಿ ಈ ಆಧುನಿಕ ಕನ್ನಡದಲ್ಲಿ ತುಂಬ ಬರೀ ಸಂಸ್ಕೃತನ ಬೈತಾರೆ ಕೂತ್ಕೊಂಡು ಯಾರೋ ಒಬ್ಬರು ಒಂದಷ್ಟು ಜನ. ಎಷ್ಟು ಇಂಗ್ಲೀಷ್ ಸೇರಿದೆ, ಮತ್ತು ಹಿಂದೂಸ್ತಾನಿ ಸೇರಿದೆ, ಅರೇಬಿಕ್ ಸೇರಿದೆ ಆಧುನಿಕ ಕನ್ನಡದಲ್ಲಿ. ಹಾಗಾಗಿ ಏನಾಗುತ್ತೆ, ಇವರು ನಡುಗನ್ನಡದಲ್ಲಿ ಇನ್ನೂ ಪುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದ್ದಕ್ಕೆ ಪಾಲಿಸಿ ಅಂದಿದ್ದಾಗ ನೆನಪಾಯಿತು ನನಗೆ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವ ಬಗ್ಗೆ ಅರ್ಥಿಯಿಂದ ಸಲುಗುವ ಕರ್ತೃಕೇಶವ,
ಅರ್ತಿ ಅಂದರೆ ಪ್ರೀತಿ ಅಂತ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಕೇಳುವವರಿಗೆ ಕರೆದು ಮುಕ್ತಿ ಕೊಡುವಕ್ಕಾಗಿ ನೆಲೆ ಆದಿಕೇಶವ ಅಂತ ಹೇಳಿ ಓದ್ಬಿಟ್ಟು ನಾವೇನು ಮಾಡಿಬಿಡ್ತಿದ್ವಿ, ಚಿಕ್ಕ ಮಕ್ಕಳು ಕೂತ್ಕೊಂಡು ಹೇಳ್ತಿದ್ವಿ ಅಂದಲ್ಲ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಕೇಳುವವರಿಗೆ, ಇವನ್ನ ಓದಿದ್ದಾಯ್ತು ಬರೆದು ಬಿಡೋಣ ಅಂತ ಕೂತ್ಕೊಂಡು ಬರೆದು ಬಿಡ್ತಿದ್ವಿ. ಯಾಕೆಂದರೆ ಮುಕ್ತಿ ಕೊಡ್ತಾನೆ ದೇವರು ಅಂತ ನಂಬ್ತಿದ್ವಿ. ಚಿಕ್ಕ ವಯಸ್ಸು ಚೆನ್ನಾಗಿತ್ತು. ಹೌದಾ, ಇಲ್ಲೆಲ್ಲ ಅರ್ಥ ಕೊಟ್ಟಿದ್ದಾರೆ. ಪ್ರದ್ಯುಮ್ನಾಂದ್ರ ಮನ್ಮಥ ಅಂತ ಅರ್ಥ ಕೊಟ್ಟಿದ್ದಾರೆ, ಅನಿರುದ್ಧ ಕೊಟ್ಟಿಲ್ಲ ಇಲ್ಲಿ. ಭಗವಂತನನ್ನು ಕುರಿತ ಭಕ್ತರ ತೀವ್ರ ಆರ್ತ ಹಂಬಲ ಇಲ್ಲಿ ಪ್ರವಾಹ ರೂಪಿಯಾಗಿ ಹರಿದಿದೆ ಅಂತ. ಪ್ರಹಸ ಇದೆ, ಅಧಿಪ್ರಾಸ ಇದೆ, ಮತ್ತು ಮಾತ್ರೆ ಇದೆ. ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿ ಆಗುವಂತಹ ಅನೇಕ ಅಂಶಗಳು ಇಲ್ಲಿವೆ. ಮುಂದಿನ ಪದ್ಯ ಏನು ಬರುವುದು ಅಂತ, ಅದಕ್ಕೆ ಇದನ್ನು ಓದ್ಬಿಡೋಣ ರಾಗವಾಗಿ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಓದ್ತಾ ಇದ್ವಿ ಅಂತ. ದಯವಿಟ್ಟು ಎಲ್ಲರೂ ಓದ್ಬೋದು, ಕಲಿತ್ಬಿಡ್ಬೋದು, ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಹೇಳೋದಕ್ಕೆ. ಏನು ಬರುವುದೋ ಸಂಗಡ ಏನು ಬರುವುದೋ, ದಾನ ಧರ್ಮ ಮಾಡಿ ಬಹು ನಿಧಾನಿ ಎನಿಸಿಕೊಳ್ಳು ಮನುಜ. ದಾನ ಧರ್ಮ ಮಾಡಿಕೊಂಡು ನಿಧಾನವ ಬದುಕಪ್ಪ, ಯಾಕೆ ಯಾವ ಒಳಗೆ ಏನು ಬರುತ್ತೋ ಗೊತ್ತಿಲ್ಲ ಅಂತವನ್ನು ಅನ್ನುವ ರೀತಿಯಲ್ಲಿ ಪದ್ಯ ಇದೆ. ಹೆಂಡಿರಿಲ್ಲ ಮಕ್ಕಳಿಲ್ಲ ಮಂಡೆ ತುಂಬ ಬಂದು ಬಳಗ, ಕಂಡು ಬಿಡಿಸಿ ಕೊಂಬರಾರೋ ಡಿಂಡಿಯ ಮನ ದೂತರೆಳೆಯೇ. ಅಲ್ಲ, ಹೆಂಡಿರಿಲ್ಲ ಮಕ್ಕಳಿಲ್ಲ ಮಂಡೆ ತುಂಬ ಬಂದು ಬಳಗ, ತಲೆಯಲ್ಲಿ ಬಂದು ಬಳಗ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಬಿಡಿಸ್ಕೊಳ್ಳೋರು ಯಾರು? ದಿಂಡಿ ಯಮನ ದೂತರಳಿಯ, ದಿಂಡಿ ಯಮನ ದೂತರು ಬಂದು ಎಳ್ಕೊಂಡೋಗ್ತಾರಲ್ಲ ಆವಾಗ ದಾನ ಧರ್ಮನೇ ಕಾಪಾಡಬೇಕು ಹೊರತು ಇವ್ರು ಯಾರೂ ಬಂದು ಕಾಪಾಡೋಲ್ಲ. ಬಂಡಿ ತುಂಬ ಇದ್ದ ದನವು ಹಿಂದೆ ಉಳಿಯುವುದಲ್ಲೋ, ತುಂಬ ದುಡ್ಡಿದೆ ಆದರೆ ಎಲ್ಲ ಉಳ್ಕೊಂಡ್ಬಿಡುತ್ತೆ. ನಿನ್ನ ಹೊಂದಿಕೊಂಡು ಬರುವ ವಸ್ತು ಕೀರ್ತಿ ಅಪಕೀರ್ತಿ ಎರಡೇ ಅಂತ. ಸತ್ತೋದ್ಮೇಲೆ ಜನ ನಿನ್ನ ಕೀರ್ತಿಯನ್ನು ಕುರಿತು ಮಾತಾಡ್ತಾರೆ ಅಥವಾ ಅಪಕೀರ್ತಿಯನ್ನು ಕುರಿತು ಮಾತಾಡ್ತಾರೆ. ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು ಮಣ್ಣಿಗಾಗಿ ಘನ್ನನಾಗಿ ಘನ್ನವಾಗಿ ಬಾಯ ಬಿಡುತ್ತ ಬಂದೆ ಮೋಹನ. ಮೋಹನ ಅಂದರೆ ಚೆನ್ನಾಗಿರುವವನೇ, ಹೊನ್ನು ಹೆಣ್ಣು ಮಣ್ಣು ಅಂತ ಒದ್ದಾಡಿದೆಯಲ್ಲಪ್ಪ. ಸನ್ನುತದಲ್ಲಿ ಪರಹಿತಾರ್ಥ ಮಾಡಿ ಪುಣ್ಯ ಪಡೆ ಇನಿತು ಮುಂದೆ ಕಿರುಕುಳದ ರೂಪದಲ್ಲಿ ಕೆಡಲು ಬೇಡ ಮನುಜ ಅಂತ ಹೇಳ್ತಾರೆ. ಬತ್ತಲಿಂದ ಬರುತಿಹರು ಬತ್ತಲಿಂದ ಹೋಗುತಿಹರು, ಬೆತ್ತಲೆಯಾಗಿ ಬರ್ತಾರೆ ಬೆತ್ತಲೆಯಾಗಿ ಹೋಗ್ತಾರೆ, ಬರುವಾಗಲೂ ಬೆತ್ತಲೆ ಹೋಗುವಾಗ ಬೆತ್ತಲೆ. ಅಲ್ಲಿ ಹೋಗುವಾಗ ಮೈ ಮೇಲೆ ಬಟ್ಟೆ ಇರುತ್ತೆ ನಿಜ, ಬಟ್ಟೆ ಏನು ತೆಗೆಯಲ್ಲ, ಆದರೆ ಬರುವಾಗ ಬೆತ್ತಲೆ ತಾನೆ ತಾಯಿ ಹೊಟ್ಟೆಯಿಂದ ಬರುವಾಗ. ಹೋಗುವಾಗ ಬೆತ್ತಲೆ ಅಂದರೆ ಮೈ ಮೇಲೆ ಬಟ್ಟೆ ಇದ್ರೆ ಏನು ಪ್ರಯೋಜನ ಇಲ್ಲ, ಅವ್ರಿಗೇನು ಗೊತ್ತಾಗದೆ ಇಲ್ವಲ್ಲ. ಕತ್ತಲೆ ಕಾಲ ಬೆಳಕು ಮಾಡಿ ಹೊತ್ತ ಕಳೆದರು, ಸತ್ತರಿಲ್ಲ ಹೆತ್ತರಿಲ್ಲ ಹೊತ್ತುಕೊಂಡು ಹೋದರಲ್ಲೇ ಮತ್ತೆ ದೇಹ ಮಣ್ಣು ಕೂಡಿದಂತೆ ಕೆಡಲು ಬೇಡ ಮನುಜ. ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಾಳಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ಕಾಯ, ದೇಹ ಸುಟ್ಟು ಸುಟ್ಟು ಸುಣ್ಣದರಳಾಗೋಗಿದೆ. ಬಿಟ್ಟು ಹೋಗುವಾಗ ಬೊಟ್ಟ ಬಟ್ಟೆ ನಿನಗೆ ಹೊಂದಲಿಲ್ಲ, ದೃಷ್ಟಿನೋಟ ಕಟ್ಟ ಕಡೆಗೆ ಬಟ್ಟ ಬಯಲಾಗುತ್ತಿದೆ. ಗರ್ವದೋರಿನಿಂದ ನೀನು ಬರೆದೆ ಕಾಲ ಕಳೆದೆ, ಮುಂದರಿದು ನೋಡು ನರರತನು ದೊರಕಲರಿಯದು. ಈ ಮನುಷ್ಯ ಜನ್ಮ ಸಿಗೋದು ಕಷ್ಟ. ನರರತನು ಅಂದರೆ ಮನುಷ್ಯನ ದೇಹ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬಿಡಿ ಹುಚ್ಚಪ್ಪಗಳಿರ ಪುರಂದರದಾಸರ ಕೀರ್ತನೆ. ನೆರೆ ಮಹಾಮೂರ್ತಿ ಒಡೆಯ ಪರಮಗುರು ಚೆನ್ನಾದಿ ಕೇಶವ, ಚರಣ ಭಜಿಸಿ ಚಂಚಲ ಅಳಿದು ವರವ ಪಡೆದು ಮುಕ್ಕುತಿ ಹೊಂದು ಮುಕ್ಕುತಿ. ಅದರಿಂದ ಮೋಕ್ಷದ ಕಡೆಗೆ ಗಮನ ಕೊಡಬೇಕು ಅಂತನ್ನುವಷ್ಟನ್ನು ಈ ಪದ್ಯ ಹೇಳ್ತಾ ಇದೆ ಅಂತ ಅರ್ಥ ಕಾಣಿಸುತ್ತೆ. ಮತ್ತು ಇನ್ನೊಂದು ತುಂಬಾ ದೊಡ್ಡ ಪದ್ಯ ಇದೆ, ಸೊ ಶುರು ಮಾಡಿದ್ರೆ ಮುಗಿಯುತ್ತಾ ಅಂತ ಅಂದ್ರೆ ಮುಂದಿನ ಕ್ಲಾಸ್ಗೆ ಇಟ್ಕೋಣ. ಯಾಕೆಂದರೆ ಷಟ್ಪದಿ ಷಟ್ಪದಿನೂ ಅಲ್ಲ, ಷಟ್ಪದಿ ಥರ ತೋರ್ತಾ ಇದೆ. ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟೆಂಟು ಸಾಲು ಬರೆದಿದ್ದಾರೆ. ಓ, ನಾನು ಎಲ್ಲದಕ್ಕೂ ಅರ್ಥ ಹೇಳಬೇಕು ಮತ್ತು ಎಲ್ಲದಕ್ಕೂ ಕತೆ ಹೇಳಬೇಕು. ಹಾಗೆ ಕಾಣಿಸ್ತಾ ಇದೆ. ಇದನ್ನು ಮುಗಿಸ್ಬೋಣ ಅಂತ ಲೆಕ್ಕ ಹಾಕೊಂಡಿದ್ದೆ, ಬಟ್ ಈ ಥರದ ಪದ್ಯ ಇದು. ಹಾಗಾಗಿ ಇದನ್ನು ಮುಂದಿನ ತರಗತಿಗೆ ಇಟ್ಕೊಳ್ಳೋಣ, ಪರವಾಗಿಲ್ಲ, ಏನಾಗಲ್ಲ, ಮಧ್ಯೆ ತೊಂದರೆ ಆದರೆ. ಸೊ ಇದಿಷ್ಟನ್ನು ಇದು ಸಂದರ್ಭ ಬರೆಯಿರಿ, ಭಾವಾರ್ಥ ಬರೆಯಲಿ, ಯಾವ ಸಾಲು ಬೇಕಾದ್ರೆ ಕೇಳ್ಬೋದು. ಜನಪ್ರಿಯವಾದ ಪದ್ಯ ಅದರಿಂದ ಅಲ್ಲಿಗೆ ಇದನ್ನು ನಿಲ್ಲಿಸ್ತೀನಿ. ನಮಸ್ಕಾರ.